ಕಲ್ಪ ತರುನಾಡಿನ ಮಧುಗಿರಿ ತಾಲೂಕಿನಲ್ಲಿ ಬರುವುದು ಸುದ್ದೇಕುಂಟೆ ಎಂಬ ಪುಟ್ಟ ಗ್ರಾಮ. ಈ ವಲಯದ ಒಬ್ಬ ನಿಷ್ಠಾವಂತ ಅಧಿಕಾರಿ ರಾಜಾರಾಮ್. ಮೇಲು ಕೀಳು ಇಲ್ಲದೆ, ಬಡವ ಬಲ್ಲಿದ ಎನ್ನದೆ ರೈತರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಇವರು ಕೂಡ ಒಬ್ಬ ಬಡ ರೈತನ ಮಗ. ಇಂಥ ಒಬ್ಬ ದಕ್ಷ ಅಧಿಕಾರಿ ಇರುವ ಈ ವಲಯದಲ್ಲಿ ಜನರ ಪ್ರಾಣ ಹಿಂಡುವ ನರ ರಾಕ್ಷಸರ ಗುಂಪೊಂದು. ನನಗೆ ಅವಾಗ್ತೀಯ ನಿನ್ನ ನನ್ನಿಂದ ಆ ದೇವ್ರು ಕೂಡ ಕಾಪಾಡಕ್ ಸಾಧ್ಯವಿಲ್ಲ. ಇದಕ್ಕೆಲ್ಲ ಮೇನ್ ವಿಲ ನೀನಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಯಾರ್ ಕಳ್ಸಿದ್ರು ಅವ್ರ ಹೋಗಿ ಹೇಳು. ನಮ್ ಊರಿನ ರೈತರು ಟಚ್ ಮಾಡಕ್ಕೂ ಮುಂಚೆ ಈ ಗೂಳಿ ಜೊತೆ ಗುದ್ದಾಡ್ಬೇಕು ಅಂತ. ಚಲ್ ಬಾಯ್, ನಾನು ನೀನ್ ಹೊರಟೆ. ಅಪ್ಪು ಎಲ್ಲಿದ್ಯಾ?
ಯಾರಿ ನೀವು? ಏನ್ ಸಾಬ್ ಆ ಲ್ಯಾಂಡ್ ಮ್ಯಾಟ್ರಿಗೆ ಏನ್ ಮಾಡಿದ್ರೆ? ನೋಡಿ ಕಾನೂನು ಬದ್ಧವಾಗಿ ಆ ಲ್ಯಾಂಡ್ ರೈತರಿಗೆ ಸೇರ್ಬೇಕು. ನೀವು ಕೇಳಿದ ತಕ್ಷಣ ಕೊಡಕ್ಕೆ ಅದು ಮನೇಲಿ ಮಾಡಿರೋ ಕಚ್ಚೆ ಅಲ್ಲ. ನಾವ್ಯಾರು ಅಂತ ಗೊತ್ತು ತಾನೆ? ನಮ್ಮನ್ನ ಎದುರ ಹಾಕೊಂಡಿರೋ ನಿನ್ನಂತ ಬೆಜ್ಜಾನ್ ಅಧಿಕಾರಿಗಳು ಕಣ್ಮರೆಯಾಗಿದ್ದಾರೆ. ನನ್ನ ಸರ್ವಿಸ್ ನಲ್ಲಿ ನಿಮ್ಮಂತ ರೂಢಿ ಶೀಟರ್ಸ್ ನ ಬೇಜಾನ್ ನೋಡಿದ್ದೀನಿ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್, ಜಸ್ಟ್ ಗೆಟ್ ಔಟ್ ಆಫ್ ಮೈ ಸೈಟ್, ಅದರ್ವೈಸ್ ಐ ವಿಲ್ ಕಾಲ್ ದಿ ಪೊಲೀಸ್. ಗೆಟ್ ಔಟ್. ಹಾಯ್ ಸರ್. ಹಲೋ ವಿಷ್ಣು, ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಎನಿ ಪ್ರಾಬ್ಲಮ್? ಏನೋ ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ ವಿಷ್ಣು, ಒಂದು ಇಲ್ಲಿಗಲ್ ಲ್ಯಾಂಡ್ ಮ್ಯಾಟ್ರ್. ಆ ಥರ ಏನಾದ್ರು ಇದ್ರೆ ಹೇಳಿ ಸರ್, 5 ನಿಮಿಷದಲ್ಲಿ ಫಿನಿಷ್ ಮಾಡಿಕೊಡ್ತೀನಿ. ಗೊತ್ತು ಬಿಡು ವಿಷ್ಣು, ಅಂಥವ್ರನ್ನೆಲ್ಲ ನೀವೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಂತ. ಸರಿ ಸರ್, ಮತ್ತೆ ಸಿಗೋಣ. ಬಾಸ್. ಏನಾಯ್ತು? ಅವ್ ನಮ್ದು ಫೈಲ್ಗೆ ಸೈನ್ ಹಾಕಿಲ್ಲ. ಆ ಬಚ್ಚಾ ನನ್ನ ಮಗನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಬರಕಾಗ್ಲಿಲ್ಲ. ಇವ್ನು ನನ್ನ ಲೆಫ್ಟು, ನೀನ್ ನನ್ನ ರೈಟು. ನಿಮ್ ಹೆಸರು ಹೇಳಿದ್ರು ಸೈನ್ ಹಾಕಿಲ್ಲ ಬಾಸ್. ಏನು ನನ್ನ ಹೆಸರು ಹೇಳಿದ್ರು ಸೈನ್ ಹಾಕಿಲ್ವಾ? ಈ ಬಚ್ಚಾ ನನ್ನ ಮಕ್ಕಳು ನಂಬ್ಕೊಂಡ್ರೆ ಕೆಲ್ಸ ಆಗಲ್ಲ ಕಣೋ. ಅದಕ್ಕೇನಿದ್ರು ಈ ಶಾಸ್ತ್ರಿ ಕುತಂತ್ರನೇ ಉಪಯೋಗಿಸ್ಬೇಕು. ಗುರುಗಳೇ, ಇವನು ಕೊತ್ವಾಲ್, ಇವನಿಗಿದೆಲ್ಲ ಯಾವ ಸವಾಲ್? ನಾನೇನು ಅಂತ ತೋರಿಸ್ತೀನಿ. ಯಾವ್ದ ಮಗ ಇದು? ಪೋರಿ ಒಳ್ಳೆ ರಸ್ಪೂರಿ ಮಾವನಣ್ಣಿದ್ದಂಗಿದ್ದಾಳೆ. ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು, ಈ ಮಾಲು ಹೊಸ ಮಾಲು. ಏ ಹುಡುಗಿ, ನಿನ್ ನಂಬರ್ ಕೊಡೆ. ಓ ಮಚ್ಚಾ, ಮೇಡಮ್ ಹತ್ರ ಹಂಗೆಲ್ಲ ರಫ್ ಮಾತಾಡ್ಬಾರ್ದು ಕಣೋ. ಮೇಡಮ್, ನಿಮ್ ನಂಬರ್ ಕೊಡಿ. ಹಲೋ ಬಾಮೈದಾ, ನಿಮ್ಮ ಅಕ್ಕ. ಏನೋ ಕೇಳ್ದಂಗಿತ್ತು. ಏನಿಲ್ಲ ಬವ. ನಿಮ್ಗಿದೆಲ್ಲ ಬೇಕಿತ್ತ? ಥೂ ನಿಮ್ ಜನ್ಮಕ್ಕೆ. ಏನೋ ನಮ್ಮ ಹುಡುಗರು ಬಂದು ಫೈಲ್ಗೆ ಸೈನ್ ಹಾಕು ಅಂದ್ರೆ ಹಾಕಿಲ್ವಂತೆ. ನಾನು ರೋಡಲ್ಲಿ ಬಂದ್ರೆ ರೋಡಲ್ಲಿ ಇರೋರು ಸೈಡ್ಗೆ ಹೋಯ್ತಾರೆ, ಸೈಡಲ್ಲಿ ಇರೋರು ಸಲ್ಯೂಟ್ ಹೊಡಿತಾರೆ. ಅಂಥದ್ರಲ್ಲಿ ನನ್ನ ಫೈಲ್ಗೆ ಸೈನ್ ಹಾಕಲ್ವಾ? ನನ್ನ ಹತ್ರ ಇಟ್ಕೋಬೇಡ, ಕಳೆದೋಯ್ತೀಯಾ. ನೀವು ಕಳೆದಾಕಿದ್ರೆ ಕಳೆದೋಗುತ್ತೆ, ನಾನು ಮಕ್ಕಳಾಡೋ ವಸ್ತು ಅಲ್ಲ. ನಿಮ್ಮಂಥ ಸುಮಾರು ರೋಡ್ ಶೀಟರ್ಸ್ನ ಸೆರೆಮನೆಗೆ ಸೇರಿಸಿದ್ದೀನಿ. ಇನ್ನು ನೀನು ಯಾವ ಲೆಕ್ಕ? ಗೌರ್ಮೆಂಟ್ ಸಂಬಳ ತಿನ್ನೋ ನಿನಗೆ ಇಷ್ಟ ಇರಬೇಕಾದ್ರೆ ಗೌರ್ಮೆಂಟ್ಗೆ ಗುನ್ನ ಹೊಡೆಯೋನು ನಾನು. ನಾನಾಗೆ ಎಷ್ಟು ಇರಬೇಡ. ನಿಮ್ಮ ಪ್ರಾಣದ ಮೇಲೆ ಆಸೆ ಇದ್ರೆ ಸಂಜೆ ಒಳಗಡೆ ನನ್ನ ಕೆಲಸ ಆಗ್ಬೇಕು. ಸತ್ಯ ಧರ್ಮ ನಿಷ್ಠೆಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. ನಿಮ್ಮಂತ ರಾಕೋ ಜೀವ ಬೆದಕೆಗೆ ಹೆದರಿ ರೈತರಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ನೀನ್ ನ್ಯಾಯ ಮಾಡ್ತೀಯೋ ಪಂಚಾಯತಿ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಫೈಲ್ಗೆ ಸೈನ್ ಹಾಕ್ತೀಯೋ ಇಲ್ವೋ? ಹಾಕಲ್ಲಯ್ಯ, ಹಾಕೋದಿಲ್ಲ ಅಂದ್ರೆ ಹಾಕೋದಿಲ್ಲ. ಅದೇನ್ ಮಾಡ್ಕಂತೀಯ ಮಾಡ್ಕೋ, ಹೋಗ್. ಮಾಡ್ಬೇಕಾ? ಮಾಡ್ತೀನಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತಲ್ವಾ? ಏನ್ ಚೆನ್ನಾಗಿತ್ತು ಏನೋ, ನಂಗಂತೂ ಒಂಚೂರು ಮೂಡಿರ್ಲಿಲ್ಲಪ್ಪ. ಹೌದು ಕಣೆ, ನನಗೂ ಇಷ್ಟ ಆಗಿಲ್ಲ. ನನಗಂತೂ ತುಂಬಾ ಇಂಟ್ರೆಸ್ಟ್. ಹಲೋ ಅಪ್ಪು, ಒನ್ಸ್ ಅಗೇನ್. ಓಕೆ, ಬಾಯ್ ಕಣ್ರೆ. ಹಾ ಅಪ್ಪು. ಇಲ್ಲ, ಈಗಲೇ ಕಾಲೇಜ್ ಬಿಟ್ಟಿದ್ದು. ಏಯ್ ಕುಳ್ಳಿ, ಕಾಲೇಜ್ ಬಿಟ್ಟ ತಕ್ಷಣ ಕಾಲ್ ಮಾಡ್ಬೇಕು ತಾನೆ? ಇಲ್ಲ ಕಣೋ, ಈಗಲೇ ಕಾಲೇಜ್ ಬಿಟ್ಟಿದ್ದು. ಫ್ರೆಂಡ್ಸ್ ಇದ್ರಲ್ವಾ, ಸೊ ಮಾತಾಡ್ಕೊಂಡು ಬರ್ತಾ ಇದ್ದೆ. ಏನಾಯ್ತು?
ಅಮ್ಮು ಅಪ್ಪು ಅಪ್ಪು ಅಮ್ಮು ತಗೋ ಬಾಸ್, ಊಟಕ್ಕೆ ನಮ್ದು ಬಿರಿಯಾನಿಗೆ ಮಾಡಿಸ್ಲ? ಇಂಥ ಅಂದವಾದ ದೊನ್ನೆ ಬಿರಿಯಾನಿ ಇರುವಾಗ ಆ ಬಿರಿಯಾನಿ ಏನಕ್ಕೋ ತಿಂದು ಮುಗಿಸ್ತೀನಿ. ಯಾರೋ ನೀನು? ಪರಿಚಯ ಮಾಡ್ಕೊಳಕ್ ನಾನು ಬಂದಿರೋದು ಮದುವೆ ಊಟಕ್ಕೆ ಅಲ್ಲ ಕಣೋ, ನಿಮ್ಗಳ ತಿಥಿ ಊಟಕ್ಕೆ. Ragging boy. ಯಾಕೊ ನಮ್ಮ ಹುಡುಗರು ನಿಗ್ಗ ಮುಗ್ಗ ಚಚ್ತಾ ಇದೀಯಾ? ನೀವು ನಿಜವಾದ ಗಂಡಸರೇ ಆಗಿದ್ರೆ ಈ ಗೂಳಿ ಜೊತೆ ಗುದ್ದಾಡ್ದೆ ಗುಳ್ಳೆ ನರಿಗಳ ತರ ನನ್ ಬುಲ್ಬುಲ್ನೇ ತಕೊಂಡ್ ಬರ್ತಿರ್ಲಿಲ್ಲ. ಇವಳನ್ನ ಹೇಳ್ಕೊಂಡು ಬಂದಿರೋದು ಒಂದು ಲ್ಯಾಂಡ್ ಮ್ಯಾಟರ್ಗೆ, ಇದ್ರಲ್ಲಿ ನಿನ್ ತಲೆ ಹಾಕ್ಬೇಡ. ಮಾಡ್ತಿರೋದೆ ಇಲ್ಲಿಗ ಲೋದು ಬಿಲ್ಡಪ್ ಬೇರೆ. ಏಯ್ ಏಯ್, ಈ ಕೊರೋನಾ ಹಾವಳಿಲಿ ನಮ್ಮವರೇ ನಮ್ಗಾಗ್ದೆ ನಿಮ್ಮವರೇ ನಿಮ್ಗೆ ಸಿಗದೆ ಇರುವಾಗ ಬೇಕೇನೋ ಇವೆಲ್ಲ ನಿನ್ಗೆ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಆ ಆಫೀಸರ್ ತಂಟೆಗೋ ನನ್ ಬುಲ್ಬುಲ್ ತಂಟೆಗೋ ಬಂದ್ರೆ ಬಗದಾಕ್ಬಿಡ್ತೀನಿ. ಏಯ್, ಬದಲಾದ್ರೆ ಬದುಕ್ತೀಯ ಇಲ್ವಾ? ಚಲ್.